प्रिय विद्यार्थियों, आप सभी को शुभकामनाएं। मेरा नाम रुद्रेश आचार, शिवमोगा। इवत्तु नावु 9ने तरगतिय 3ने पाठ स्वामी विवेकानंद ई पाठवन्नु नोडोण। इस पाठ का लेखक है जगदीश चंद्र। इस पाठ में स्वामी विवेकानंद का व्यक्तित्व और महानता के परिचय के साथ देश प्रेम की प्रेरणा, ये सब हम देख सकते हैं। पहले भारत के इतिहास में स्वामी विवेकानंद का नाम अमर है। भारत इतिहास स्वामी विवेकानंद हेसरु बहुत अमरवागिरुत्ते, निमगेल्ल इदु गोत्तिरतक्कंत ओंदु विषय। वीर सन्यासी ने देश विदेशों में भ्रमण कर भारतीय धर्म और दर्शन का प्रसार किया। ಅಂದರೆ ಇಂಥೊಬ್ಬ ವೀರ ಸನ್ಯಾಸಿ ದೇಶ ವಿದೇಶವನ್ನು ತಿರುಗಿಬಿಟ್ಟು ಭಾರತೀಯ ಧರ್ಮ ಮತ್ತು ಅದರ ದರ್ಶನವನ್ನು ಪ್ರಸಾರವನ್ನು ಕೂಡ ಮಾಡಿರ್ತಕ್ಕಂಥವ್ರು. ಸ್ವಾಮಿ ವಿವೇಕಾನಂದ ಜನ್ 12 ಜನವರಿ 1863 ಕಲ್ಕತ್ತಾಕ್ಕೆ ಏಕ್ ಕಾಯಸ್ತ್ ಘರಾನಮೇ ವಾತ. ಸ್ವಾಮಿ ವಿವೇಕಾನಂದರ ಜನ್ಮ 12ನೇ ತಾರೀಕು ಜನವರಿ 1863 ಆಗ್ತದೆ. ಇನ್ಕೆ ಪಿತಾ ವಿಶ್ವನಾಥ್ ದತ್ತ ಏಕ್ ವಕೀಲ್ತೆ, ಇವರ ತಂದೆ ವಿಶ್ವನಾಥ್ ದತ್ತವರು, ಇವರೊಬ್ಬರು ವಕೀಲ ವೃತ್ತಿಯನ್ನು ಮಾಡ್ತಾಯಿದ್ರು. ಸ್ವಾಮಿ ವಿವೇಕಾನಂದಕ ಮಾತಾಕ ನಾಮ ಹೇ ಭುವನೇಶ್ವರಿ ದೇವಿ. ನರೇಂದ್ರ ಬಚ್ಪನ್ ಸೆ ಹಿ ಬಹುತ್ ತೇಜ್ ಕಿಸ್ಮೆ ಪಡ್ನೆ ಅವ್ರ ಲಿಖ್ತಿಮೆ, ಅಂದರೆ ಓದೋದ್ರಲ್ಲಿ ಬರೋದ್ರಲ್ಲಿ ಭಾಳಷ್ಟು ಪ್ರಾವೀಣ್ಯತೆಯನ್ನು ಹೊಂದಿರತಕ್ಕಂಥವ್ರು ಈ ಸ್ವಾಮಿ ವಿವೇಕಾನಂದವರು. ಬಾಲ್ಯದಿಂದಲೂ ಕೂಡ पढ़ने लिखने के साथ कुश्ती लड़ने, दौड़ लगाने, घोड़ सवारी करने और तैरने में उन्हें बड़ा आनंद मिलता था। इवर ओदे कुश्ती लड़ने कुश्ती आड़ दौड़ लगाने ओडू घोड़ सवारी कदरे सवारी मतकू मत तैरने अंदर ईजतकू कहु आसक्तिरतकंतवर जो संगीत और खेलकूदे प्रतियोगिताे बलिया करते थे संगीत मत ಆಟೋಟಗಳಲ್ಲಿ ಕೂಡ ಸ್ಪರ್ಧೆಗಳಲ್ಲೂ ಕೂಡ ಇವರು ಭಾಗವಹಿಸ್ತಾ ಇದ್ದರು. ಸ್ವಾಮಿ ವಿವೇಕಾನಂದ ಎಂಟ್ರೆನ್ಸ್ ಪರೀಕ್ಷಾ ಮೇ ಭಿ ಪ್ರಥಮ ಶ್ರೇಣಿ ಸೆ ಉತ್ತೀರ್ಣ ಹೇತೆ ಬಾದ್ ಬಿ ಎ ಕಿ ಪರೀಕ್ಷಾ ಪಾಸ್ ಕರ್ನಕ್ಕೆ ಬಾದ್ ಉನ್ನೊನೆ ಕಾನೂನು ಕಾ ಅಧ್ಯಯನ ಪ್ರಾರಂಭ ಕಿಯಾ. ಇವರು ಎಂಟ್ರೆನ್ಸ್ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ ನಂತರ ಬಿ ಎ ಪರೀಕ್ಷೆಯನ್ನು ಮುಗಿಸಿದ ಮೇಲೆ ಕಾನೂನು ಅಧ್ಯಯನವನ್ನು ಪ್ರಾರಂಭವನ್ನು ಮಾಡ್ತಾರೆ. ಇದು ಇವರ ಬಾಲ್ಯ ಶಿಕ್ಷಣದ ಬಗ್ಗೆ ವಿವರಣೆ. ಸ್ವಾಮಿ ವಿವೇಕಾನಂದ ಕ ಬಚ್ಪನ್ ಕ ನಾಮ ಹೇ ನರೇಂದ್ರ ದೇವತಾ, ಅಂದರೆ ಸ್ವಾಮಿ ವಿವೇಕಾನಂದವರ ಬಚ್ಪನ್ ಕ ನಾಮ ಅಂದರೆ ಬಾಲ್ಯದ ಹೆಸರು ಹೊಂದಿತ್ತು, ಅದನ್ನು ನರೇಂದ್ರ ದೇವ್ ಅಂತೇಳಿ ಕರೀತಾ ಇದ್ದರು. ನರೇಂದ್ರ ಕಿಶೋರಾವಸ್ಥೆ ಸಹಿ ದಾರ್ಶನಿಕ ಏನು ಧಾರ್ಮಿಕ ವಿಚಾರೊಮ್ಮೆ ತಲೀನರಾತೈತಿ, ಅಂದರೆ ಸ್ವಾಮಿ ವಿವೇಕಾನಂದವರು ಕಿಶೋರಾವಸ್ಥೆಯಿಂದಲೂ ಕೂಡ ಅವ್ರು ಏನು ಮಾಡಿದರು, ದಾರ್ಶನಿಕ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ಭಾಳಷ್ಟು ಆಸಕ್ತಿನ ಹೊಂದಿರತಕ್ಕಂಥವರಾಗಿದ್ದರು. ಸ್ವಾಮಿ ವಿವೇಕಾನಂದಕ ಗುರು ಹೇ, ಗುರುಕ ನಾಮ ಹೇ ರಾಮಕೃಷ್ಣ ಪರಮಹಂಸ. ರಾಮಕೃಷ್ಣ ಪರಮಹಂಸನೇ ಅಪ್ನ ಶಿಷ್ಯ ಸ್ವೀಕಾರ ಕಿಯ ಸ್ವಾಮಿ ವಿವೇಕಾನಂದಕ್ಕೂ, ಅಂದರೆ ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದ ಅವರನ್ನ ಶಿಷ್ಯರನ್ನಾಗಿ ಮಾಡಿಕೊಂಡ್ರು. ಸ್ವಾಮಿ ಪರಮಹಂಸಕ್ಕೆ ಜೀವನ ದರ್ಶನ ಸೇ ವಿವೇಕಾನಂದ ಇತನೇ ಪ್ರಭಾವಿತ ಹೇತೇ ಕಿ ಉನ್ನೊನೆ ಅಪ್ನ ಗುರುಕ್ಕೆ ಸಂದೇಶ ಕ ಪ್ರಸಾರ ಕರ್ನಾ ಚಹ, ಅಂದರೆ ಅವರು ಎಷ್ಟೊಂದು ಪ್ರಭಾವಿತರಾಗಿದ್ದಾರೆಂದರೆ ಆತನ ಗುರುಗಳ ಒಂದು ಸಂದೇಶವನ್ನು ಪ್ರಚಾರ ಮಾಡೋದರಲ್ಲಿ ಅವರು ಭಾಳಷ್ಟು ಆಸಕ್ತಿಯನ್ನು ಕಂಡುಕೊಂಡಿದ್ದರು ಸ್ವಾಮಿ ವಿವೇಕಾನಂದವರು. 1893 ಸಂಯುಕ್ತ ರಾಜ್ಯ ಅಮೇರಿಕ ಗಯೆ. ಸ್ವಾಮಿ ವಿವೇಕಾನಂದವರು 1893 ಅಮೇರಿಕಕ್ಕೆ ಹೋಗ್ತಾರೆ. ಉಸಮೇ ಶಿಕಾಗೋ ನಗರ ಮೇ ಸರ್ವಧರ್ಮ ಸಮ್ಮೇಳನ ಹೊರಹಾತ ಇಸ್ ಮಹಾಸಭಾ ಮೇ ವಿವೇಕಾನಂದನೇ ಭಾರತೀಯ ಧರ್ಮ ಅವ್ರ ತತ್ವಜ್ಞಾನ ಪರ ಭಾಷಣ ದಿಯಾ. ಆ ಒಂದು 1893 ಆ ಶಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಮಹಾಸಭೆಯಲ್ಲಿ ವಿವೇಕಾನಂದವರು ಏನು ಮಾಡ್ತಾರೆ ಅಂದರೆ ಭಾರತೀಯ ಧರ್ಮ ಮತ್ತು ತತ್ವಜ್ಞಾನದ ಬಗ್ಗೆ ಭಾಷಣವನ್ನು ಮಾಡ್ತಾರೆ. ಉನ್ಕ ಭಾಷಣ ಬಡ ಗಂಭೀರ್ ಎಂ ಹೃದಯ ಸ್ಪರ್ಶಿತ ಉನ್ಕಿ ವಾಣಿ ಸುನ್ಕರ್ ಶ್ರೋತ ಗಣ್ ಮುಗ್ಧ ಹೋಗಯಿ. ಅವರ ಒಂದು ಭಾಷಣದಲ್ಲಿ ಗಂಭೀರ ಮತ್ತು ಹೃದಯ ಸ್ಪರ್ಶಿಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ.
ಆ ಒಂದು ಮಾತನ್ನು ಭಾಷಣನ ಕೇಳಿರ್ತಕ್ಕಂಥ ಎಲ್ಲ ಕೇಳುಗರು ಕೂಡ ಮುಗ್ಧರಾಗ್ತಾರೆ. ಅನೇಕ ವಿದೇಶಿ ಸ್ವಾಮೀಜಿಗೆ ಶಿಷ್ಯ ಬಂದ್ಗಯತೆ ಉನ್ಮೆಸೆ ಕುಮಾರಿ ಮಾರ್ಗರೆಟ್ ಎಲಿಜಬೆತ್ ಕನಾಮ್ ಉಲ್ಲೇಖನೇ ಹೇ. ಅಂದರೆ ಅನೇಕ ವಿದೇಶಿಯ ಸ್ವಾಮೀಜಿಗಳು ಕೂಡ ಸ್ವಾಮಿ ವಿವೇಕಾನಂದ ಅವರ ಶಿಷ್ಯರಾಗ್ತಾರೆ. ಅದರಲ್ಲಿ ಮಾರ್ಗರೆಟ್ ಎಲಿಜಬೆತ್ ಅವರ ಹೆಸರು ಕೂಡ ಇಲ್ಲಿ ಉಲ್ಲೇಖನ ಮಾಡಲಾಗಿದೆ. ಜೊ ಸ್ವಾಮೀಜಿಕ್ಕೆ ಅನುಯಾಯಿನಿ ಬನ್ಕರ್ ಸಿಸ್ಟರ್ ನಿವೇದಿತಾಕ್ಕೆ ನಾಮ್ ಸೆ ಸಂಸಾರ ಮೇ ಪ್ರಸಿದ್ಧ ಹೇ. ಅಂದರೆ ಸ್ವಾಮೀಜಿ ಆ ಏನು ಅನುಯಾಯಿನಾಗಿರ್ತಕ್ಕಂಥ ಮಾರ್ಗರೆಟ್ ಎಲಿಜಬೆತ್ ಅವರು ಸಿಸ್ಟರ್ ನಿವೇದಿತಾಕ್ಕೆ ನಾಮ್ ಸೆ ಅಂದರೆ ಆ ಒಂದು ಹೆಸರಿನಲ್ಲಿ ಅವರು ಇಡೀ ಜಗತ್ತಿನಲ್ಲೇ ಪ್ರಸಿದ್ಧರಾಗ್ತಾರೆ. ಸ್ವಾಮಿ ವಿವೇಕಾನಂದನೇ ಭಾರತಕ್ಕೆ ಭ್ರಮಣ ಕರ್ಕೆ ಭಾರತೀಯ ಸಂಸ್ಕೃತಿ ಅವ್ರ ಸಭ್ಯತಾಕ ಸದುಪದೇಶ ದಿಯ. ಸ್ವಾಮಿ ವಿವೇಕಾನಂದ ಅವರು ಭಾರತದ ಒಂದು ತಿರುಗಾಟವನ್ನು ಮಾಡಿಬಿಟ್ಟು ಅಂದರೆ ಭ್ರಮಣೆಯನ್ನು ಮಾಡಿಬಿಟ್ಟು ಭಾರತೀಯ ಸಂಸ್ಕೃತಿ ಮತ್ತು ಸಭ್ಯತೆಯ ಬಗ್ಗೆ ಸದುಪದೇಶವನ್ನು ನೀಡಿರ್ತಕ್ಕಂಥವರಾಗಿದ್ದಾರೆ. ಉನ್ನೊನೆ ಅಂಧವಿಶ್ವಾಸವು ತಥಾ ರೂಢಿಯು ಹಠಾಕರ್ ಧರ್ಮಕ ವಾಸ್ತವಿಕ ಮರ್ಮ ಸಂಜಾಯ. ಅವರು ಇಲ್ಲಿರ್ತಕ್ಕಂಥ ಅಂಧವಿಶ್ವಾಸವನ್ನು ಜೊತೆಗೆ ಇಲ್ಲಿರ್ತಕ್ಕಂಥ ರೂಢಿಗಳನ್ನು ತೆಗೆದುಹಾಕ್ಬಿಟ್ಟು ಧರ್ಮದ ಒಂದು ವಾಸ್ತವಿಕ ಮರ್ಮವನ್ನು ಅವರ ಅರ್ಥವನ್ನು ಮಾಡಿಸಿದ್ದಾರೆ. ಸಾಧು ಸನ್ಯಾಸಿ ವರ್ಗಕ್ಕೋ ಬಿ ಉನ್ಹೊನೆ ಶಾಂತಿ ಪ್ರಾಪ್ತ ಕರ್ನೇ ಕ ನಯ ಮಾರ್ಗ ಜತಾಯ. ಸಾಧು ಸನ್ಯಾಸಿಗಳ ವರ್ಗದಲ್ಲಿ ಅಲ್ಲೂ ಕೂಡ ಶಾಂತಿಯನ್ನು ತರಲಿಕ್ಕೋಸ್ಕರ ಅವರು ಹೊಸ ಮಾರ್ಗವನ್ನು ಕೂಡ ಕಂಡುಕೊಂಡ್ರು. ವಹತ ದೀನ್ ದುಃಖಿ ಜನೋಂಕಿ ಸೇವಾ ಅಸಹಾಯತಾಕ ಮಾರ್ಗ. ಅದು ಏನಪ್ಪ ಅಂದರೆ ದೀನ ದುಃಖಿ ಜನೋಂಕಿ ಅಂದರೆ ಯಾರು ದೀನ ದುಃಖಿ ಇತ್ತರಾಗಿರ್ತಕ್ಕಂಥ ಜನಗಳಿಗೆ ಸೇವಾ ಮತ್ತು ಸಹಾಯವನ್ನು ಮಾಡ್ತಕ್ಕಂಥದ್ದೇ ಮಾರ್ಗವಾಗಿರುತ್ತೆ. ಹೀಗೆ ಸ್ವಾಮಿ ವಿವೇಕಾನಂದ ಅವರು ಒಂದು ಹೊಸ ಮಾರ್ಗವನ್ನು ಕೂಡ ಕಂಡುಕೊಳ್ತಾರೆ. ಸ್ವಾಮಿ ವಿವೇಕಾನಂದನೇ ಸಮಾಜ ಸೇವಾಕ್ಕೂ ಪರಮಾತ್ಮಕ್ಕೆ ಸಚ್ಚಿ ಸೇವಾ ಬದಲಾಯ. ಸ್ವಾಮಿ ವಿವೇಕಾನಂದ ಅವರ ಪ್ರಕಾರ ಸಮಾಜ ಸೇವೆಯನ್ನು ಪರಮಾತ್ಮನ ಸೇವೆಯಾಗಿ ಅವರು ಮಾಡ್ತಾಯಿದ್ರು. ವೇ ಸ್ವಯಂ ಬಿ ಸಮಾಜ ಸೇವಾ ಮೇ ಲಗ್ ಜಾತೈತೆ. ಅವರೇ ಸ್ವತವಾಗಿ ಸಮಾಜ ಸೇವೆಯನ್ನು ಕೂಡ ನಿಂತು ಮಾಡ್ತಾಯಿದ್ರು. ಸನ್ 1897 ಪ್ಲೇಗ್ ಅವ್ರ ಅಕಾಲ್ ಸೆ ಪೀಡಿತ ಭಾರತವಾಸಿಯೊಂಕಿ ಉನ್ಹೊನೆ ಬಡಿ ತನ್ಮಯತಾ ಸೇವಾ ಕೀತಿ. 1897 ಪ್ಲೇಗ್ ಮತ್ತು ಅಕಾಲ್, ಅಕಾಲ ಅಂದರೆ ಬರಗಾಲ, ಅಂಥ ಸಂದರ್ಭದಲ್ಲೂ ಕೂಡ ಅದಕ್ಕೆ ಪೀಡಿತರಾಗಿರ್ತಕ್ಕಂಥ ಭಾರತೀಯರಲ್ಲಿ ಭಾಳಷ್ಟು ತನ್ಮಯದಿಂದ ಅವ್ರ ಸೇವೆಯನ್ನು ನಿರ್ವಹಿಸಿದರು. ಸಮರ್ಥ ಲೋಕೋಂಕೋ ಉನ್ಹೊನೆ ಗರೀಬೊಂಕಿ ದಶ ಸುಧಾರಣೆಯ ಸಂದೇಶದಿಯ. ಯಾರ್ಯಾರು ಸಮರ್ಥರಾಗಿರ್ತಕ್ಕಂಥ ಜನರಿದ್ದರು ಅವರೆಲ್ಲರೂ ಕೂಡ ಗರೀಬೋಂಕಿ ದಶ ಅಂದರೆ ಬಡವರ ಒಂದು ಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಸಂದೇಶ ನೀಡ್ತಾರೆ. ಇಸಿ ಧ್ಯೇಯಸೆ ಉನ್ಹೊನೆ ಕಲ್ಕತ್ತೆ ಮೇ ರಾಮಕೃಷ್ಣ ಮಿಷನ್ಗೆ ಸ್ಥಾಪನಾಕಿ. ಇದೇ ಒಂದು ಧ್ಯೇಯಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕಲ್ಕತ್ತದಲ್ಲಿ ರಾಮಕೃಷ್ಣ ಮಿಷನ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಸ್ವಾಮಿ ವಿವೇಕಾನಂದನವರು. ಯಾರ ಹೆಸರಿನಲ್ಲಿ? ತನ್ನ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ಹೆಸರಿನಲ್ಲಿ. ಸ್ವಾಮೀಜಿನೇ ಅಜ್ಞಾನ್ ಅಶಿಕ್ಷ ವಿದೇಶಿ ಅನುಕರಣ ದಾಸ್ಯ ಮನೋಭಾವ ಆದಿಕೆ ಭೂರೇ ಪ್ರಭಾವಕ ಬೋಧ ಖರಾಯ. ಅಂದರೆ ಸ್ವಾಮಿ ವಿವೇಕಾನಂದರವರು ಅಜ್ಞಾನ ಆಗಿರ್ಬೋದು, ಅಶಿಕ್ಷ ಆಗಿರ್ಬೋದು, ವಿದೇಶಿ ಅನುಕರಣ, ದಾಸ್ಯ ಮನೋಭಾವ ಇವೆಲ್ಲದರ ಒಂದು ಕೆಟ್ಟ ಪ್ರಭಾವಗಳಿಂದ ಅದರ ಬಗ್ಗೆ ಇರತಕ್ಕಂಥ ಒಂದು ಇದ್ರ ಬಗ್ಗೆ ಅವ್ರು ಏನು ಮಾಡ್ತಾರೆ, ಭಾಷಣಗಳನ್ನು ಮಾಡ್ತಾರೆ ಮತ್ತು ಬೋಧನೆಗಳನ್ನು ಕೂಡ ಮಾಡ್ತಾರೆ. ಉನ್ನೊನೆ ಅಪ್ನೆ ಭಾಷಣೋ ದ್ವಾರ ಜನತಾಕ್ಕೆ ಮನಸ್ಸೆ ಹೀನತಾಕಿ ಭಾವನಾಕೋ ದೂರ್ ಭಗಾನೇಕ ಪ್ರಾಮಾಣಿಕ ಪ್ರಯತ್ನಕೀಯ. ಅಂದರೆ ಆ ಸ್ವಾಮಿ ವಿವೇಕಾನಂದವರು ತನ್ನ ಭಾಷಣದ ಮುಖಾಂತರ ಏನು ಮಾಡ್ತಾರೆ ಅಂದರೆ ಅವರು ಜನರಲ್ಲಿರ್ತಕ್ಕಂಥ ಒಂದು ಭಾವನೆ, ಹೀನತೆಯ ಭಾವನೆಯನ್ನು ದೂರ ಮಾಡಲಿಕ್ಕೋಸ್ಕರ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅಪ್ನೆ ಏಕ್ ಭಾಷಣ ಮೇ ಉನ್ನೊನೆ ಕಹಾತ ಪ್ಯಾರೆ ದೇಶವಾಸಿಯೋ ವೀರ ಬನೋ ಅವ್ರ ಲಲ್ಕಕರ್ ಕಹು ಕಿ ಮೈ ಭಾರತೀಯ ಹೂಂ ಅನ್ಪಢ ಭಾರತೀಯ ನಿರ್ಧನ್ ಭಾರತೀಯ ಉಂಚಿ ಜಾತಿಕ ಭಾರತೀಯ ನೀಚ ಜಾತಿಕ ಭಾರತೀಯ ಸಬ್ ಮೇರೆ ವಾಯಿ ಹೇ. ಅಂದರೆ ಅವರೊಂದು ಭಾಷಣದಲ್ಲಿ ಹೇಳ್ತಾರೆ ಅಂದರೆ ಹೆಮ್ಮೆಯಿಂದ ಹೇಳ್ತಾರೆ ಅವರು, ಪ್ಯಾರೆ ದೇಶವಾಸಿಯು ಅಂದರೆ ನನ್ನ ದೇಶವಾಸಿಗಳೇ, ವೀರಬನು ಅಂದರೆ ನೀವು ಎಲ್ಲರೂ ವೀರರಾಗಿ ಹೆಮ್ಮೆಯಿಂದ ಹೇಳಿ ನಾನು ಭಾರತೀಯ. ಅನ್ಪಢ ಭಾರತೀಯ ಅಂದರೆ ಅನಕ್ಷರಸ್ಥನಾಗಿರ್ಬೋದು, ನಿರ್ಧನ್ ಭಾರತೀಯ ಅಂದರೆ ನನ್ನ ಹತ್ರ ದುಡ್ಡಿಲ್ದಿರತಕ್ಕಂಥನಾಗಿರ್ಬೋದು, ಮೇಲಜಾತಿಯ ಮತ್ತು ಕೆಳಜಾತಿಯ ಭಾರತನಾಗಿರ್ಬೋದು, ಇವರೆಲ್ಲರೂ ಕೂಡ ಭಾರತೀಯ ಸಬ್ ಮೇರೆ ಬಾಯಿ ಹೇ, ಇವರೆಲ್ಲರೂ ಕೂಡ ನನ್ನ ಸಹೋದರರು ಅಂತೇಳಿ ಆ ಸ್ವಾಮಿ ವಿವೇಕಾನಂದನವರು ಹೇಳ್ತಾರೆ. ಉನ್ಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ ಹೇ, ಅವರವ ಗೌರವ ನನ್ನ ಗೌರವ ಇದ್ದ ಹಾಗೆ, ಉನ್ಕ ಗೌರವ ಮೇರ ಗೌರವ ಹೇ ಅಂದರೆ ಅವರ ಗೌರವವೇ ನನ್ನ ಗೌರವ ಇದ್ದ ಹಾಗೆ ಅಂತೇಳಿ ಸ್ವಾಮಿ ವಿವೇಕಾನಂದನವರು ಹಲವಾರು ಭಾಷಣಗಳಲ್ಲಿ ಹೇಳಿದ್ದಾರೆ.
4 जुलाई सन 1902 को स्वामी विवेकानंद परलोक सिदारे। 4ನೇ ತಾರೀಕು ಜುಲೈ ತಿಂಗಳಲ್ಲಿ 1902 ಇಸ್ವಿಯಲ್ಲಿ ಅವರು ಏನು ಮಾಡ್ತಾರೆ, ಮರಣವನ್ನು ಹೊಂದುತ್ತಾರೆ। ಲೇಕಿನ್ ಆಜ್ ಭೀ ಉನ್ಕೆ ಕಾರ್ಯ ಔರ್ ಸಂದೇಶ ಅಮರ್ ಹೇ। ಅವರು ಅವತ್ತು ಮರಣ ಹೊಂದಿದ ಸಹಿತ ಇದುವರೆಗೂ ಕೂಡ ಏನಾಗಿದೆ, ಆ ಒಂದು ಅವರ ಕಾರ್ಯಗಳಾಗಿರ್ಬೋದು, ಅವರ ಸಂದೇಶಗಳಾಗಿರ್ಬೋದು, ಇಂದಿಗೂ ಕೂಡ ಏನಾಗಿದೆ ಇವತ್ತು ನಮ್ಮಲ್ಲಿ ಕಾಣ್ತೇವೆ ನಾವು। ಹಾಗಾಗಿನೇ ಸ್ವಾಮಿ ವಿವೇಕಾನಂದನವರು ಏನು ಮಾಡ್ತಾರೆ ಅಂದರೆ, ಸಮಾಜದಲ್ಲಿರತಕ್ಕಂಥ ಒಂದು ಸುಧಾರಣೆಯಲ್ಲಿ ಇವರು ಕೂಡ ಒಬ್ಬರು ಅಂತೇಳಿ ನಾವು ಹೇಳ್ಬೋದಾಗಿರುತ್ತೆ। ವಿದೇಶ ಮೇ ಜನ್ಮೆ ಅನೇಕ ಮಹಾನ್ ವ್ಯಕ್ತಿಯವನೇ ಭಾರತಕ್ಕೆ ಕೀರ್ತಿ ವಿದೇಶ ಮೇ ಫೈಲಾಯಿ। ಭಾರತ ದೇಶದಲ್ಲಿ ಜನ್ಮ ಪಡೆದಿರತಕ್ಕಂಥ ಅನೇಕ ವ್ಯಕ್ತಿಗಳು ಭಾರತದ ಕೀರ್ತಿಯನ್ನು ವಿದೇಶದಲ್ಲಿ ಹಬ್ಬಿಸಿದ್ದಾರೆ। ಐಸೆ ವ್ಯಕ್ತಿ ಒಮ್ಮೆಸೆ ಹೇಕ್ ಹೇ, ಇಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಯಾರು, ಸ್ವಾಮಿ ವಿವೇಕಾನಂದ। ಇಸ್ ಪಾಟ್ ಮೇ ಉನ್ಕಿ ಮಹಾನತಾಕ್ಕೆ ಪರಿಚಯಕ್ಕೆ ಸಾಥ್ ದೇಶ ಪ್ರೇಮ್ ಕಿ ಪ್ರೇರಣಾ ಬಿ ಪ್ರಾಪ್ತ ಕರ್ ಸಕ್ತೆ ಹೇ। ಮಹಾನತಾಕ್ಕಿ ಅಂದರೆ ಇಂಥ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯನ ಜೊತೆಯಲ್ಲಿ ದೇಶ ಪ್ರೇಮದ ಬಗ್ಗೆ ಪ್ರೇರಣೆಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ। ಅಂದರೆ ಸ್ವಾಮಿ ವಿವೇಕಾನಂದ ಅವರ ಒಂದು ಜನ್ಮ, ಅವರ ಒಂದು ದೇಶ ಪ್ರೇಮ ಅದನ್ನು ನಾವಿಲ್ಲಿ ಈಗ ಕಾಣ್ತೀವಿ। ಹಾಗಾಗಿ ವಿದ್ಯಾರ್ಥಿಗಳ ತಾವೆಲ್ಲರೂ ಕೂಡ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ, ಜೀವನ ಚರಿತ್ರೆ ಬಗ್ಗೆ ಬೇರೆ ಏನಾರ ಮಾಹಿತಿ ಸಿಕ್ಕರೆ ಖಂಡಿತ ಅದನ್ನು ತಿಳಿದುಕೊಳ್ಳಿ। ಯಾಕಂದರೆ ಅವರೊಬ್ಬರು ಮಹಾನ್ ಶ್ರೇಷ್ಠ